ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಆಯ್ತಾ, ಈ ಕಂಪನಿಯವರ ಕ್ಲೈಂಟ್ಸ್ ಯಾರ್ಯಾರು ಅಂತ ಹೇಳಿದ್ರೆ, ಕ್ರೆಡ್ ಆಗಿರ್ಬೋದು, ಸಿಂಪಲ್ ಗೊತ್ತಿರ್ಬೋದಲ್ಲ ನಿಮ್ಗೆ, ಪೇ ಲೇಟರ್ ಅದಾಗಿರ್ಬೋದು, ಇಲ್ಲ ಒಪೋಲೋ ಆಗಿರ್ಬೋದು. ನಿಮ್ಗೆ ತುಂಬಾ ಜನರಿಗೆ ಆಸೆ ಇರ್ತದೆ ಆ ಕಂಪನಿಯಲ್ಲೆಲ್ಲ ಕೆಲಸ ಮಾಡಬೇಕು ಅಂತ. ಸೊ ಆ ಕಂಪನಿಲೆಲ್ಲ ಕೆಲಸ ನೋಡ್ತಾ ಇರೋರಿಗೆ ಇದೊಂದು ಒಳ್ಳೆ ಜಾಬ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ತರಹದ ಕ್ವಾಲಿಫಿಕೇಶನ್ ಇರಬೇಕು ಅಂತ ಅವ್ರು ಏನೂ ಮೆನ್ಷನ್ ಮಾಡಿಲ್ಲ. ಯಾರು ಕೂಡ ಅಪ್ಲೈ ಮಾಡ್ಬೋದು. ಯಾರಿಗೆಲ್ಲ ಕಸ್ಟಮರ್ ಕೇರ್ ಅಲ್ಲಿ 1 ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅವರು ಅವರನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ, ಹಾಗಂತ ಹೇಳಿ ಫ್ರೆಶರ್ ಕೂಡ ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ತುಂಬಾ ಜನ ಇಂಟರ್ನ್ಶಿಪ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ, ಅದನ್ನು ತೋರಿಸ್ಬೋದು ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ. ಓಕೆನಾ? ನೆಕ್ಸ್ಟ್ ಒಂದು ಒಳ್ಳೆ ಯಂತ್ರ ಅಂತ ಹೇಳಿದ್ರೆ ಈ ಕಂಪನಿದು, ನಿಮ್ಗೆ ಉಂಟಲ್ಲ ವರ್ಕ್ ಸೆಟಪ್, ನಿಮ್ಗೆ ವರ್ಕ್ ಮಾಡೋಕೆ ಸೆಟಪ್ ಎಲ್ಲ ಅವರೇ ಮಾಡ್ಕೊಡ್ತಾರೆ. ಲೈಕ್ ಫರ್ನಿಚರ್ ಆಗಿರ್ಬೋದು, ಇಲ್ಲ ಹೆಡ್ ಫೋನ್ ಆಗಿರ್ಬೋದು, ಎಲ್ಲ ಅವರೇ ಕಂಪನಿಯವರೇ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಹಣ ಅವ್ರು ಕೊಡ್ತಾರೆ ಆಯ್ತಾ, 30-35 ಸಾವಿರ ಅದಕ್ಕೆ ಹಣ ಕೊಡ್ತಾರೆ. ಮತ್ತೆ ನಿಮ್ಗೆ ಎಡಿಷ್ನಲ್ 5,000 ಇನ್ನೇನಾದ್ರು ಖರ್ಚಿದ್ರೆ ಅದಕ್ಕೆ ಇಯರ್ಲಿ 5,000 ಅದಕ್ಕೆ ಕೂಡ ಪೇ ಮಾಡ್ತಾರೆ. ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ತುಂಬಾ ಬೆನಿಫಿಟ್ ಇದೆ ಆಯ್ತಾ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ಹೇಗೆ ಅಪ್ಲೈ ಮಾಡೋದು ಎಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಬಂದ್ಬಿಟ್ಟು ಒಫಿಷಿಯಲ್ ವೆಬ್ಸೈಟ್ ಆಯ್ತಾ, ಸ್ಪ್ರಿಂಗ್ ವರ್ಕ್ಸ್ ಅಂತ ಕಂಪನಿದು ನೋಡಿ. ಇವರಿಗೆ 20,000 ಜಾಸ್ತಿ ಕ್ಲೈಂಟ್ಸ್ ಇದ್ದಾರೆ. ನೆಕ್ಸ್ಟ್ ಇದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ರಿಕ್ರೂಟ್ಮೆಂಟ್ ಇರುತ್ತೆ, ಆನ್ಬೋರ್ಡಿಂಗ್ ಇರುತ್ತೆ, ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ನಿಮಗೆ ಆಯ್ತಾ. ರಿಕ್ರೂಟ್ಮೆಂಟ್ ಮಾಡೋದು ಕೂಡ ಆನ್ಲೈನಲ್ಲಿ, ಕೆಲಸ ಮಾಡೋದು ಕೂಡ ಆನ್ಲೈನಲ್ಲಿ ಕಂಪ್ಲೀಟ್ ಆಗಿ. ಇದು ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್, ಯಾರೆಲ್ಲ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದಾರೆ ಅವರಿಗಷ್ಟೇ ಈ ವಿಡಿಯೋ, ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್. ನೆಕ್ಸ್ಟ್ ಕ್ಲೈಂಟ್ಸ್, ನಾನು ತಮ್ಮನೇಲಿ ಎಲ್ಲ ಹಾಕಿದ್ದೀನಲ್ಲ ಒಪೋಲೋ ಅಂತ, ಒಪೋಲೋ ಕೂಡ ಅವರದು ಕ್ಲೈಂಟ್ ಆಯ್ತಾ. ಸಿಂಪಲ್ ಆಗಿರ್ಬೋದು, ತುಂಬ ಜನ ಸಿಂಪಲ್ ಯೂಸ್ ಮಾಡಿರ್ಬೋದಲ್ಲ, ಪೇ ಲೇಟರ್, ಕ್ರೆಡ್ ಆಗಿರ್ಬೋದು, ಒಪೋಲೋ, ತುಂಬ ಇದೆಲ್ಲ ನಿಮಗೆ ಗೊತ್ತಿರ್ಬೋದು. ನೀವು ಇವ್ರ ಹತ್ರ ಕೆಲಸ ಮಾಡೋದು, ಇವರದು ಕ್ಲೈಂಟ್ ಅಂತ ಹೇಳಿದ್ರೆ ಇವರಾಗಿರ್ತಾರೆ, ಒಪೋಲೋ ಎಲ್ಲ ಆಗಿರ್ತದೆ. ಸೊ ನೀವು ಅಲ್ಲೇ ಕೆಲಸ ಮಾಡ್ದಂಗೆ ಸೇಮ್ ಆಯ್ತಾ. ಇಲ್ಲಿ ಈ ಕಂಪನಿಯಲ್ಲಿ ಕೆಲಸ ಮಾಡೋದು ಅವ್ರ ಕ್ಲೈಂಟ್ ಅಲ್ವಾ, ಸೊ ಅವರಿಗೆ ನೀವು ಕೆಲಸ ಮಾಡೋದು, ಒಪೋಲೋ ಅವರಿಗೆ ಕೆಲಸ ಮಾಡೋದು, ಸಿಂಪಲ್ ಅವರಿಗೆ ಕೆಲಸ ಮಾಡೋದು ಆ ಥರ. ಓಕೆನಾ? ನೆಕ್ಸ್ಟ್ ಅಪ್ಲೈ ಮಾಡೋಕ್ಕೆ ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಾನು ಇವಾಗ ನಿಮಗೆ ತೋರಿಸೋದು ವರ್ಕ್ ವಿತ್ ಅಸ್ ಅಂತ ಇದೆ ನೋಡಿ, ಇದು ಕ್ಲಿಕ್ ಮಾಡಿ ಹೋಗೋದು. ನೆಕ್ಸ್ಟ್ ಜಾಯ್ನ್ ಅವರ್ ಟೀಮ್. ಯಾರಿಗೆಲ್ಲ ಗ್ರಾಫಿಕ್ ಡಿಸೈನರ್, ತುಂಬ ನನಗೆ 2-3 ಕಮೆಂಟ್ ಬಂದಿತ್ತು ಗ್ರಾಫಿಕ್ ಡಿಸೈನರ್ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದೀವಿ ಅಂತ. ಸೊ ಯಾರಿಗೆಲ್ಲ ಗ್ರಾಫಿಕ್ ಡಿಸೈನಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅವರು ಈ ಜಾಬಿಗೆ ಅಪ್ಲೈ ಮಾಡ್ಬೋದು ಆಯ್ತಾ, ಗ್ರಾಫಿಕ್ ಡಿಸೈನರ್. ಮತ್ತೆ ಕೆಲವೊಂದು ಜನರಿಗೆ ಸೇಲ್ಸಲ್ಲಿ ಇಂಟ್ರೆಸ್ಟ್ ಇರ್ತದೆ ಆಯ್ತಾ, ಅವರು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಸೇಲ್ಸ್ ಡೆವಲಪ್ಮೆಂಟ್ ರೆಪ್ರೆಸೆಂಟೇಟಿವ್ ಇಂಡಿಯಾ, ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಸೇಲ್ಸಲ್ಲಿ ಇಂಟ್ರೆಸ್ಟ್ ಇರೋರು. ಬಟ್ ಎಲ್ಲರ ಕೈಯಲ್ಲಿ ಸೇಲ್ಸ್ ಮಾಡೋಕ್ಕಾಗಲ್ಲ, ಕಷ್ಟ ಕೆಲವೊಬ್ಬರಿಗೆ. ಸೊ ಅದಕ್ಕೋಸ್ಕರ, ಮತ್ತೆ ಯಾರೆಲ್ಲ ಫ್ರೆಶರ್ ಇದ್ದೀರಾ ಅವರು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು, ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಇಂಡಿಯಾ. ಸೊ ಕಸ್ಟಮರ್ ಕೇರ್ ಥರ ಇರುತ್ತೆ ಇದು ಜಾಬ್. ಸೇಮ್ ನಾನು ಹೇಳ್ದಂಗೆ ಅಪೋಲೋದಲ್ಲಿ, ಕ್ರೆಡ್ಡಲ್ಲಿ, ಅಲ್ಲಿ ನಿಮ್ಮನ್ನು ಇದು ಮಾಡ್ತಾರೆ, ಅಲ್ಲಿ ನೀವು ಕೆಲಸ ಮಾಡಬೇಕಾಗಿರೋದು. ಓಕೆನಾ? ಸೊ ಸೇಲ್ಸ್ ಮಾರ್ಕೆಟಿಂಗ್ ಇದು ಕ್ಲಿಕ್ ಮಾಡ್ತೀನಿ ಇವಾಗ. ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಇಂಡಿಯಾ, ಇಂಡಿಯಾದ ಜಾಬ್ ಇದು. ನೆಕ್ಸ್ಟ್ ಪರ್ಮನೆಂಟ್ ರಿಮೋಟ್, ನಾನು ನಿಮಗೆ ಹೇಳಿದಾಗೆ ಪರ್ಮನೆಂಟ್ಲಿ ವರ್ಕ್ ಫ್ರಮ್ ಹೋಮ್ ಇದು ಜಾಬ್. ನೆಕ್ಸ್ಟ್ ಜಾಬ್ ಡಿಸ್ಕ್ರಿಪ್ಷನ್ ನೋಡುವ. ಅಟ್ ಸ್ಪ್ರಿಂಗ್ ವರ್ಕ್ಸ್ ವಿ ಆರ್ ಆನ್ ಅ ಮಿಷನ್ ಟು ರಿವಲ್ಯೂಷನೈಸ್ ದ ವರ್ಲ್ಡ್ ಆಫ್ ಪೀಪಲ್ ಆಪರೇಷನ್ಸ್ ವಿತ್ ಅವರ್ ಇನೋವೇಟಿವ್ ಟೂಲ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ವಿ ಆರ್ ಆಲ್ರೆಡಿ ಎಂಪವರ್ಡ್ ಓವರ್ 5 lakhs ಪ್ಲಸ್ ಎಂಪ್ಲಾಯೀಸ್ ಅಕ್ರಾಸ್ 15,000 ಪ್ಲಸ್ ಆರ್ಗನೈಸೇಷನ್ ಆ್ಯಂಡ್ 60+ ಕಂಟ್ರೀಸ್ ಇನ್ ಅ ಜಸ್ಟ್ ಫ್ಯೂ ಶಾರ್ಟ್ಸ್ ಇಯರ್ ಅಂತ ಹೇಳಿದರೆ ನೋಡಿ, 5 ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರದ್ದು ಉಂಟಲ್ಲ ಆಫೀಸ್ ಉಂಟಲ್ಲ, 15,000 ಜಾಸ್ತಿ ಆಫೀಸ್ ಇದೆ, ಮತ್ತು 60ಕ್ಕಿಂತ ಜಾಸ್ತಿ ಕಂಟ್ರಿಯಲ್ಲಿ ಇವರದ್ದು ಆಫೀಸ್ ಇದೆ. ಓಕೆನಾ? ಸೊ ದೊಡ್ಡ ಕಂಪನಿ ಇದು. ಇಲ್ಲಿ ಏನಾದರೂ ಜಾಬ್ ಸಿಕ್ಕರೆ ನಿಮಗೆ ತುಂಬಾ ಒಳ್ಳೆ ಬೆನಿಫಿಟ್ ಕೂಡ ಇದೆ, ಅದು ಎಂತ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ನೋಡ್ತಾ ಇರಿ. ನೆಕ್ಸ್ಟ್ ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಏನಿರ್ತದೆ ಅಂತ ಇಲ್ಲಿ ಹಾಕಿದ್ದಾರೆ. ಡೆವಲಪ್ ಆ್ಯಂಡ್ ಮೇಂಟೈನ್ ಅ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ದ ಕೀ ಕ್ಲೈಂಟ್. ನಾನು ನಿಮಗೆ ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ನೋಡ್ತಿರೋರು ಗೊತ್ತಿರ್ಬೋದು, ಚೆನ್ನಾಗಿ ಮಾತಾಡಬೇಕು ಕ್ಲೈಂಟ್ಸ್ ಅಂತ ಹೇಳಿದ್ರೆ, ಈ ಕಸ್ಟಮರ್ಸ್ ಹತ್ರ ಚೆನ್ನಾಗಿ ಮಾತಾಡಬೇಕು, ಒಳ್ಳೆ ರಿಲೇಷನ್ಶಿಪ್ ಇರಬೇಕು. ಐಡೆಂಟಿಫೈ ಆಪರ್ಚುನಿಟಿ ಫಾರ್ ಅಪ್ಸೆಲ್ಲಿಂಗ್ ಆ್ಯಂಡ್ ಕ್ರಾಸ್ ಸೆಲ್ಲಿಂಗ್ ಅವರ್ ಸ್ಯಾಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ವಿತ್ ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್.
ಆಸ್ ಆಕ್ಟ್ ಆಸ್ ಅ ಪ್ರೈಮರಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅಸೈನ್ಡ್ ಅಕೌಂಟ್ ಅಡ್ರೆಸ್ಸಿಂಗ್ ಎನಿ ಇಶ್ಯೂ ಆರ್ ಕನ್ಸರ್ನ್ ಆ್ಯಂಡ್ ಪ್ರೊವೈಡಿಂಗ್ ಟೈಮ್ಲಿ ಆ್ಯಂಡ್ ಎಫೆಕ್ಟಿವ್ ಸೊಲ್ಯೂಷನ್. ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಹ್ಯಾಂಡಲ್ ಮಾಡಿರ್ಬೋದು, ಇಲ್ಲಾಂತ ಹೇಳಿದ್ರೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿರ್ಬೋದು, ಅದೆಲ್ಲ ನೀವು ಮಾಡಬೇಕಾಗ್ತದೆ. ಓಕೆನಾ? ಇದು ಬಂದ್ಬಿಟ್ಟು ಅದೇ ಕೆಲಸ, ಸೇಮ್ ನಾನು ಬೇರೆ ವೀಡಿಯೋದಲ್ಲಿ ಹೇಳಿದಂಗೆನೇ ಇರುತ್ತೆ ಕೆಲಸ. ಕಸ್ಟಮರ್ ಕೇರ್ ಆಗಿ ನೀವು ಕಸ್ಟಮರ್ ಕೇರ್ ಸಪೋರ್ಟಿವ್ ಆಗಿ ಕೆಲಸ ಮಾಡುವಂಥದ್ದು. ನೆಕ್ಸ್ಟ್, ಒನ್ ಮಂತ್ ಯು ವಿಲ್ ಫುಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಪ್ರಾಡಕ್ಟ್ ಸರ್ವಿಸ್ ಪಾಲಿಸೀಸ್ ಆ್ಯಂಡ್ ಸಿಸ್ಟಮ್. ಆಯ್ತಾ? ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಯಾವುದೇ ಕೆಲಸ ಮಾಡಬೇಕಂತ ಹೇಳಿದ್ರೆ ಟ್ರೈನಿಂಗ್ ಕೊಟ್ಟೇ ಕೊಡ್ತಾರೆ. ಸೊ ನಿಮಗೆ ಅರ್ಥ ಆಗುತ್ತೆ ಅವರದ್ದು ಪ್ರಾಡಕ್ಟ್ ಏನು, ಸರ್ವಿಸ್ ಏನು, ಅವರದ್ದು ಪಾಲಿಸಿ ಏನು, ಅದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಮತ್ತು ಫಿಮಿಲಿಯರೈಸ್ ವಿತ್ CRM ಆ್ಯಂಡ್ ಅದರ್ ನೆಸೆಸರಿ ಸಾಫ್ಟ್ವೇರ್, ಕೆಲವೊಂದು ಸಾಫ್ಟ್ವೇರ್ ಏನು ಯೂಸ್ ಮಾಡುವಂಥದ್ದು ಅದೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ನಿಮಗೊಂದು ತಿಳುವಳಿಕೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ನೆಕ್ಸ್ಟ್, ಬಿ ಇಂಟ್ರೊಡ್ಯೂಸ್ ಟು ಕೀ ಅಕೌಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ದಿಯರ್ ಬಿಸ್ನೆಸ್ ನೀಡ್ಸ್ ಆ್ಯಂಡ್ ಗೋಲ್ಸ್. ಅವ್ರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಕೀ ಅಕೌಂಟಿಗೆ ಕೀ ಅಕೌಂಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಅವ್ರದ್ದು ಬಿಸ್ನೆಸ್ಗೆ ಏನು ಅವಶ್ಯಕತೆ ಇದೆ ಮತ್ತು ಅವರು ಬಿಸ್ನೆಸ್ ಗೋಲ್ ಏನು ಅದೆಲ್ಲ ನಿಮಗೆ ಹೇಳ್ತಾರೆ. ಆಯಿತಾ? ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಇದು. ಸ್ಟಾರ್ಟ್ ಬಿಲ್ಡಿಂಗ್ ರಿಲೇಷನ್ಶಿಪ್ ವಿತ್ ದ ಕೀ ಸ್ಟೇಕ್ ಹೋಲ್ಡರ್ ಆಫ್ ಈಚ್ ಕ್ಲೈಂಟ್. ಆಯಿತಾ? ಇದು ಬಂದುಬಿಟ್ಟು ಫಸ್ಟ್ ಮಂತಲ್ಲಿ ನಿಮಗೆ ಅರ್ಥ ಆಗುವಂಥದ್ದು. ಇನ್ನು 3 months ಯು ವಿಲ್ ಡೆವಲಪ್ ಅ ಸ್ಟ್ರಾಂಗ್ ಕ್ಲೈಂಟ್ ರಿಲೇಷನ್ಶಿಪ್ ಆ್ಯಂಡ್ ಬಿಗಿನ್ ಟು ಇಂಡಿಪೆಂಡೆಂಟ್ಲಿ ಹ್ಯಾಂಡಲ್ ಕ್ಲೈಂಟ್ ಇಶ್ಯೂ. ಸೊ ಒಂದ್ಸಲ ಎಲ್ಲ ಟ್ರೈನಿಂಗ್ ಕೊಟ್ಟಾದ್ಮೇಲೆ ನಿಮಗೆ ಕ್ಲೈಂಟಿದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ. ಅರ್ಥ ಆಯಿತಾ? ಎಲ್ಲ ಡೀಟೇಲ್ ನಿಮ್ಗೆ ಗೊತ್ತಿರ್ತದಲ್ಲ, ಸಾಫ್ಟ್ವೇರ್ ಹೇಗೆ ಯೂಸ್ ಮಾಡೋದು ಅದೆಲ್ಲ ನಿಮಗೆ ಒಂದು ತಿಳುವಳಿಕೆ ಇರ್ತದಲ್ಲ. ಸೊ ನೀವೇ ಕ್ಲೈಂಟ್ ಇಶ್ಯೂನ ಸಾಲ್ವ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ಇಂಡಸ್ಟ್ರಿ ಟ್ರೆಂಡ್ಸ್ ಆ್ಯಂಡ್ ಕಾಂಪಿಟೇಟರ್ ಆ್ಯಕ್ಟಿವಿಟಿ. ಅವರದ್ದು ಕಾಂಪಿಟೇಟರ್ ಯಾರು, ಇವಾಗ ಕ್ಲೈಂಟ್ಸ್ ಅಪೋಲೋ ಕಾಂಪಿಟೇಟರ್ ಯಾರು ಅದು ನಾನು ಹೇಳೋಕ್ಕಾಗಲ್ಲ, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಇದು 3rd month. ನೆಕ್ಸ್ಟ್, 6 months ಸಕ್ಸಸ್ಫುಲಿ ಮೀಟ್ ಆ್ಯಂಡ್ ಎಕ್ಸೀಡ್ಸ್ ಸೇಲ್ಸ್ ಟಾರ್ಗೆಟ್. ಆಯಿತಾ? ಅವ್ರದ್ದೇನಾದರೂ ಸೇಲ್ಸ್ ಟಾರ್ಗೆಟ್ ಎಲ್ಲ ಇರ್ತದೆ ನೋಡಿ, ಅದಕ್ಕಿಂತ ಜಾಸ್ತಿನೇ ನೀವು ಅವರಿಗೆ ಎಲ್ಲ ಹೆಲ್ಪ್ ಮಾಡ್ಬೋದು. ಬಿ ಫುಲ್ಲಿ ಕೆಪೇಬಲ್ ಆಫ್ ಇಂಡಿಪೆಂಡೆಂಟ್ಲಿ ಮ್ಯಾನೇಜಿಂಗ್ ದ ಕ್ಲೈಂಟ್ ಅಕೌಂಟ್ಸ್ ಆ್ಯಂಡ್ ರಿಸಾಲ್ವಿಂಗ್ ದ ಇಶ್ಯೂ. ನೀವು ಇಂಡಿಪೆಂಡೆಂಟ್ಲಿ ಯಾರ್ದು ಹೆಲ್ಪ್ ತೊಗೊಳ್ಳದೆ ನೀವು ಕ್ಲೈಂಟ್ಸ್ ಅಕೌಂಟನ್ನು ಮ್ಯಾನೇಜ್ ಮಾಡ್ಬೋದು ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗ್ತದೆ ನಿಮಗೆ 6 months. ಅರ್ಥ ಆಯಿತಾ? ಅವ್ರು ಚೆಂದ ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಡೆವಲಪ್ ಸ್ಟ್ರಾಟಜೀಸ್ ಟು ಫಾರ್ ರಿಟೆನ್ಷನ್ ಆ್ಯಂಡ್ ಗ್ರೋತ್ ವಿದ್ ಇನ್ ಕರೆಂಟ್ ಕ್ಲೈಂಟ್ ಬೇಸ್. ಸ್ಟಾರ್ಟ್ ಮೆಂಟರಿಂಗ್ ನ್ಯೂ ಅಕೌಂಟ್ ಮ್ಯಾನೇಜರ್ ಇಫ್ ಅಪ್ಲಿಕೇಬಲ್. ಇವಾಗ ಹೊಸದಾಗಿ ಯಾರಾದರೂ ಜಾಯ್ನ್ ಆದರೆ ಅವರಿಗೆ ನೀವು ಕಲಿಸುವಷ್ಟು ನಿಮಗೆ ಸಾಮರ್ಥ್ಯ ಇರ್ತದೆ ಅಂತ ಹೇಳಿದ್ರೆ 6 months, ಅಷ್ಟು ಚಂದ ನೀವು ಟ್ರೈನ್ ಆಗಿರ್ತೀರ. ಆಯಿತಾ? ಈ ಕೆಲಸದಲ್ಲಿ ಸೊ ಬೊಂಬಾಟ್ ಆಪರ್ಚುನಿಟಿ ನಿಮ್ಗೆ ಎಲ್ರಿಗೆ. ನೆಕ್ಸ್ಟ್, ಇದು ಬೇಕಾದರೆ ಓದಿ ನೀವು. ಕಸ್ಟಮರ್ ಸಕ್ಸಸ್ ಮ್ಯಾನೇಜರ್ ತುಂಬ ದೊಡ್ಡದಾಗುತ್ತೆ ವೀಡಿಯೋಕ್ಕೆ. ಸೊ ನಾನು ಇದು ಹೇಳಕ್ಕೆ ಹೋಗಲ್ಲ. ನೆಕ್ಸ್ಟ್ ನಾನು ಹೇಳೋಕ್ಕೋಗೋದು ರಿಕ್ವೈರ್ಮೆಂಟ್. ಆಯಿತಾ? ಮಿನಿಮಮ್ 1 year ಎಕ್ಸ್ಪೀರಿಯೆನ್ಸ್ ಇನ್ ಕೀ ಕಸ್ಟಮರ್ ಸಕ್ಸಸ್ ಆರ್ ಅಕೌಂಟ್ ಮ್ಯಾನೇಜ್ಮೆಂಟ್ ರೋಲ್. ಯಾರೆಲ್ಲ BCOM ಇಲ್ಲ ಡಿಗ್ರಿ ಎಲ್ಲ ಮಾಡಿರ್ತೀರ ಅಲ್ವಾ, ಸೊ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ ಕೆಲಸದ್ದು. ಸೊ ಅದನ್ನು ನೀವು ಇಲ್ಲಿ ಪ್ರೊವೈಡ್ ಮಾಡ್ಬೋದು ಫ್ರೆಷರ್ಸ್ ಆದರೆ. ಇಲ್ಲ ಆಲ್ರೆಡಿ ಕಸ್ಟಮರ್ ಕೇರಲ್ಲಿ ವರ್ಕ್ ಮಾಡಿದವರಾದರೆ ನೀವು ಅದನ್ನು ಇಲ್ಲಿ ಹೇಳ್ಬೋದು ಇವರಿಗೆ. ಓಕೆನಾ? ನೆಕ್ಸ್ಟ್, ಪ್ರೂವನ್ ಎಕ್ಸ್ಪೀರಿಯೆನ್ಸ್ ಇನ್ SaaS ಅಕೌಂಟ್ ಮ್ಯಾನೇಜ್ಮೆಂಟ್ ಇನ್ B2B ಎನ್ವಿರಾನ್ಮೆಂಟ್. ಓಕೆನಾ? ನೆಕ್ಸ್ಟ್, ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ SaaS ಪ್ರಾಡಕ್ಟ್ ಸರ್ವಿಸ್ ಆ್ಯಂಡ್ ಇಂಡಸ್ಟ್ರಿ ಟ್ರೆಂಡ್ಸ್. ನೆಕ್ಸ್ಟ್, ಎಬಿಲಿಟಿ ಟು ಬಿಲ್ಡ್ ಆ್ಯಂಡ್ ಮೇಂಟೈನ್ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ಕ್ಲೈಂಟ್ಸ್ ಅಂಡರ್ಸ್ಟ್ಯಾಂಡ್ ದೇರ್ ನೀಡ್ಸ್ ಆ್ಯಂಡ್ ಪ್ರೊವೈಡಿಂಗ್ ಟೈಲರ್ಡ್ ಸೊಲ್ಯೂಷನ್. ನೀವು ಕ್ಲೈಂಟ್ಸ್ ಒಟ್ಟಿಗೆ ಚಂದ ಮಾಡಿ ಹ್ಯಾಂಡಲ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರಬೇಕು, ಮಾತಾಡಲಿಕ್ಕೆ ಗೊತ್ತಿರಬೇಕು, ಮತ್ತು ಅವರ ಏನು ನೀಡ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರಬೇಕು ನಿಮಗೆ, ಮತ್ತು ಅವರಿಗೆ ಸೊಲ್ಯೂಷನ್ ಕೊಡೋ ಕೆಪಾಸಿಟಿ ಇರಬೇಕು. ಆಯಿತಾ? ಅದ್ರಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಬಟ್ ನಿಮಗೆ ಅದು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್, ಪ್ರೂವನ್ ಎಕ್ಸ್ಪೀರಿಯೆನ್ಸ್ ಆಫ್ ಅಪ್ ಸೆಲ್ಲಿಂಗ್ ಕ್ರಾಸ್ ಸೆಲ್ಲಿಂಗ್ ಆ್ಯಂಡ್ ರಿನೇವಲ್ಸ್. ನೆಕ್ಸ್ಟ್, ಸ್ಟ್ರಾಂಗ್ ಕಮ್ಯುನಿಕೇಷನ್, ಮಾತಾಡಲಿಕ್ಕೆ ಚಂದ ಬರಬೇಕು, ನೆಗೋಷಿಯೇಷನ್, ಪ್ರೆಸೆಂಟೇಷನ್ ಆ್ಯಂಡ್ ಇಂಟರ್ಪರ್ಸ್ನಲ್ ಸ್ಕಿಲ್. ಆಯಿತಾ? ಇದು ಎಲ್ಲ ಕಡೆ ಕೇಳ್ತಾರೆ. ಸೊ ನಿಮಗೆ ಮಾತಾಡಲಿಕ್ಕೆ ಚಂದ ಬರಬೇಕು. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಕೊಲಾಬರೇಟಿವ್ಲಿ ಇನ್ ಅ ಟೀಮ್ ಎನ್ವಿರಾನ್ಮೆಂಟ್. ನೀವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋಕ್ಕೂ ನಿಮಗೆ ಗೊತ್ತಿರಬೇಕು, ಇಲ್ಲಾಂತ ಹೇಳಿದ್ರೆ ಟೀಮಲ್ಲಿ ಬೇರೆಯವರೊಟ್ಟಿಗೆ ಸೇರಿ ಕೆಲಸ ಮಾಡೋಕ್ಕೆ ನಿಮಗೆ ಕೂಡ ಗೊತ್ತಿರಬೇಕು. ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಆಫೀಸ್ ಆ್ಯಂಡ್ CRM ಸಾಫ್ಟ್ವೇರ್. ನಿಮಗೆಲ್ಲರಿಗೆ ಮೈಕ್ರೋಸಾಫ್ಟ್ ಆಫೀಸ್ ತುಂಬ ಜನರಿಗೆ ಗೊತ್ತಿರುತ್ತೆ, MS Word ತುಂಬ ಜನ ಯೂಸ್ ಮಾಡಿರ್ತೀರ ಅಲ್ವಾ. ಸೊ ಅದು ಹೇಳ್ತಾ ಇದ್ದಾರೆ. ಓಕೆನಾ? MS Word, Excel ಅದೆಲ್ಲ ನಿಮಗೆ ಗೊತ್ತಿರಬೇಕಂತ ಹೇಳ್ತಾ ಇದ್ದಾರೆ. ಇದು ನೋಡಿ ತುಂಬಾ ಇಂಪಾರ್ಟೆಂಟ್ ಬೆನಿಫಿಟ್ ನೋಡಿ, ತುಂಬಾ ಚಂದ ಇದೆ ನೋಡಿ. ವರ್ಕ್ ಫ್ರಮ್ ಹೋಮ್ ಇದು. ಆಯಿತಾ? ವರ್ಕ್ ಫ್ರಮ್ ಎನಿವೇರ್ ಎಫರ್ಟ್ಲೆಸ್ಲಿ ವಿತ್ ಅವರ್ ರಿಮೋಟ್ ಸೆಟಪ್.
ಪರ್ಕ್ ನೋಡಿ ಇಲ್ಲಿ 30,000 ಫಾರ್ ಫರ್ನಿಚರ್ ಆ್ಯಂಡ್ ಹೆಡ್ಫೋನ್ಸ್ ಪ್ಲಸ್ ಆನ್ ಆ್ಯನ್ಯುವಲ್ ಎಡಿಷನ್ ಆಫ್ 5,000 rupees. ಎಂತ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇರಲ್ಲ ಇವಾಗ, ಮತ್ತೆ ಫರ್ನಿಚರ್ ಟೇಬಲ್ ಮತ್ತೆ ಚೇರ್ ಎಲ್ಲ ಇದು ಮಾಡ್ಲಿಕ್ಕೆ ಅವರು 30,000 ನಿಮ್ಗೆ ಫರ್ನಿಚರ್ಗಂತಾನೆ ಕೊಡ್ತಾರೆ. ಫರ್ನಿಚರ್ ಮತ್ತೆ ಹೆಡ್ಫೋನಿಗಂತಾನೆ 30,000 ಕಂಪನಿಯಿಂದ ನಿಮ್ಗೆ ಸಿಗುತ್ತೆ ಈ ಕೆಲಸಕ್ಕೆ ನೀವು ಇದಾಗಿ ಸೆಲೆಕ್ಟ್ ಆದ್ರೆ. ಆತಾ ಮತ್ತೆ ಇಯರ್ಲಿ ಉಂಟಲ್ಲ ಆನ್ಯುವಲ್ ಎಡಿಷನ್, ನಿಮ್ಗೆ ಏನಾದ್ರು ಅಗತ್ಯ ಬಿದ್ರೆ 5,000 rupees ಇಯರ್ಲಿ ಕೊಡ್ತಾರೆ ಕೆಲಸದ ಸ್ಯಾಲ್ರಿ ಜೊತೆಗೆ. ಅರ್ಥ ಆಯ್ತಾ ನಿಮ್ಗೆ? ಇದು ಸ್ಯಾಲ್ರಿನೇ ಒಂದು 30,000-35,000 ಇರ್ತದೆ, ಅದ್ರ ಜೊತೆಗೆ ನಿಮ್ಗೆ 30,000 ಫರ್ನಿಚರ್ ಆ್ಯಂಡ್ ಹೆಡ್ಫೋನಿಗೆ ಕೊಡ್ತಾರೆ, ಮತ್ತೆ ಎಡಿಷನ್ ಇಯರ್ಲಿ ಒನ್ಸ್ 5,000 rupees ಕೊಡ್ತಾರೆ ನಿಮ್ಗೆ ಏನಾದ್ರು ಎಡಿಷನ್ ಎಂತಾದ್ರು ಖರ್ಚಿಗೆ. ಓಕೆನಾ? ವಿ ಕೇರ್ ಅಬೌಟ್ ಅವರ್ ವೆಲ್ ಬೀಂಗ್, ಅವರ್ ಹೆಲ್ತ್ ಸ್ಕೀಮ್ಸ್ covers not only physical health but also mental and social well-being. We have got you covered from head to toe. ನೋಡಿ ಎಂತ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಡ್ತಾರೆ. ಕೆಲವೊಂದು ಅಂದರೆ ಇಷ್ಟಕ್ಕೆ ಅಂತ ಕೊಡ್ತಾರಲ್ಲ, ಇವರು ಹೇಳ್ತಾ ಇದ್ದಾರೆ ನೋಡಿ ಕವರ್ಡ್ ಫ್ರಮ್ ಹೆಡ್ ಟು ಟೋ ಅಂದರೆ ಕಂಪ್ಲೀಟ್ ಆಗಿ ಇವರು ನಿಮ್ಗೆ ಏನು ಹೆಲ್ತ್ ಪ್ರಾಬ್ಲಮ್ ಆದರೂ ಇವರ ಕಡೆಯಿಂದ ಇನ್ಶೂರೆನ್ಸ್ ನಿಮಗೆ ಸಿಗುತ್ತೆ. ಆಯಿತಾ? Say hello to endless possibility with our learning and growth opportunity. We are here to fuel your curiosity and help you to reach new heights. Take a breather and enjoy 30 annual paid leave days. Wow, nodi yearly untala 30 dina paid leave days kuda kodtare. Idu yav company nu kodala nan prakara, na nodiro prakara 30 dina paid leave kodtare. ನಿಮ್ಗೆ ಅರ್ಥ ಆಯ್ತಾ? ಇಟ್ಸ್ ಟೈಮ್ ಟು ರಿಲ್ಯಾಕ್ಸ್, ರೀಚಾರ್ಜ್ ಆ್ಯಂಡ್ ಮೇಕ್ ಅ ಮೋಸ್ಟ್ ಆಫ್ ಯುವರ್ ಟೈಮ್ ಆಫ್. ಲೆಟ್ ಸೆಲೆಬ್ರೇಟ್, ವಿ ಲವ್ ಕಂಪೆನಿ ಔಟಿಂಗ್ ಆ್ಯಂಡ್ ಸೆಲೆಬ್ರೇಷನ್ ದ್ಯಾಟ್ ಬ್ರಿಂಗ್ ಅವರ್ ಟೀಮ್ ಟುಗೆದರ್ ಫಾರ್ ಅನ್ಫರ್ಗೆಟೆಬಲ್ ಮೂಮೆಂಟ್ಸ್ ಆ್ಯಂಡ್ ಗುಡ್ ವೈಬ್ಸ್. ಇವರದು ಏನೋ ಇದು ಕೂಡ ಇರ್ತದೆ, ಔಟಿಂಗ್ಸ್ ಕೂಡ ಇರ್ತದೆ, ಟ್ರಿಪ್ ಥರ ಇರ್ತದೆ ಕಂಪೆನಿಯವರು, ನೀವು ಅಲ್ಲಿ ಕೂಡ ಹೋಗಿ ಅಂದರೆ ಎಂಜಾಯ್ ಮಾಡಿ ಬರ್ಬೋದು. ಆಯಿತಾ? ಈಗ ನಾವು ಇಲ್ಲಿ ಅಪ್ಲೈ ನಾವ್ ಅಂತ ಕಾಣ್ತಾ ಇದೆಯಲ್ಲ, ಇದು ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡುವಾಗ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗ್ತದೆ. ನಾನಿಲ್ಲಿ ನಂದು ರೆಸ್ಯೂಮ್ ಅಪ್ಲೋಡ್ ಮಾಡೋಕ್ಕೆ ಬಂದೆ. ನೀವು ಮೊಬೈಲಲ್ಲಿ ಮಾಡ್ಬೋದಾಯ್ತಾ? ನಾನಿಲ್ಲಿ ಸುಮ್ಮನೆ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ದೀನಿ. ಇದು ನಂದು ರೆಸ್ಯೂಮೆ, ಇಲ್ಲಿ ಅಪ್ಲೋಡ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಫುಲ್ ನೇಮ್ ಸುಷ್ಮಿತಾ, ಮತ್ತು ನಿಮ್ಮದು ಮೇಲ್ ಐ ಡಿ, ನೆಕ್ಸ್ಟ್ ಇಲ್ಲಿ ನಿಮ್ಮದು ಫೋನ್ ನಂಬರ್, ಇಲ್ಲಿ ಕಂಟ್ರಿ ಕೋಡ್ ಹಾಕ್ಬೇಕಾಯ್ತಾ? 91 ಬರಲ್ಲ, ಸೊ ಇಂಡಿಯಾ ಅಂತಲೇ ಹುಡುಕುವ, ಇಂಡಿಯಾ ಅಂತ ಹುಡುಕಿದೆ ಅವಾಗ ಇದು ಬಂತು. ಇಲ್ಲಿ ನಿಮ್ಮದು ಫೋನ್ ನಂಬರ್ ಹಾಕಬೇಕು. ನಾವೊಂದು ರ್ಯಾಂಡಮ್ ನಂಬರ್ ಹಾಕಿದ್ದೀನಿ, ನೀವು ನಿಮ್ಮದು ಇಲ್ಲಿ ಒರಿಜಿನಲ್ ಫೋನ್ ನಂಬರ್ ಮತ್ತು ಒರಿಜಿನಲ್ ಮೇಲ್ ಐ ಡಿ ಹಾಕಬೇಕು. ನೆಕ್ಸ್ಟ್ ನಿಮ್ಮದು CTC, ಕರೆಂಟ್ ನಿಮಗೆ ಎಷ್ಟು ಸ್ಯಾಲ್ರಿ ಇದೆ ಅಂತ ಮೆನ್ಷನ್ ಮಾಡಬೇಕು. ಇಲ್ಲ ನೀವು ಇಂಟರ್ನ್ಶಿಪ್ಪಲ್ಲಿ ನಿಮ್ಗೆ ಎಷ್ಟು ಹಣ ಸಿಗ್ತಾ ಇತ್ತು ಇಯರ್ಲಿ, ಅದು ಇಲ್ಲಿ ಹಾಕಿ. ಆಯಿತಾ? ನನಗೆ ಇಲ್ಲಿ 2,40,000 ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆಕ್ಟೆಡ್, ಇವಾಗ ನಾನು 340,000 ಆಯಿತಾ? ನೆಕ್ಸ್ಟ್ ನೋಟಿಸ್ ಪೀರಿಯಡ್ ಇಮ್ಮಿಡಿಯೇಟ್ಲಿ ಅವೈಲೇಬಲ್, ನಿಮಗೆ ಯಾವಾಗ ಜಾಯ್ನ್ ಆಗ್ಬೋದಂತ ಇಲ್ಲಿ ಹಾಕಿ. ನಾನು ಇಮ್ಮಿಡಿಯೇಟ್ಲಿ ಅವೈಲೇಬಲ್ ಅಂತ ಹಾಕ್ತೀನಿ, ಆದರೆ ಆದಷ್ಟು ಎಲ್ಲರೂ ಇಮ್ಮಿಡಿಯೇಟ್ ಅವೈಲೇಬಲ್ ಅಂತಲೇ ಹಾಕಿ. ಏನಕ್ಕಂತಂದರೆ ನಿಮ್ಗೆ ಕೆಲಸ ಸಿಗೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದು ಮಾಡಿ ಲಿಂಕ್ಡ್ಇನಲ್ಲಿ ಇದ್ದರೆ ನೀವು ಲಿಂಕ್ಡ್ಇನ್ ಅಕೌಂಟ್ ಇದ್ದು ಇದು ಹಾಕಿ ಮತ್ತು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡುವಾಗ ಯುವರ್ ಅಪ್ಲಿಕೇಶನ್ ವಾಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರ್ತದೆ. ಓಕೆನಾ? ಅಪ್ಲೈ ಮಾಡಿದ ಕೂಡಲೇ ನಿಮ್ಗೆ ಈ ತರದ್ದು ಒಂದು ಮೇಲ್ ರಿಸೀವ್ ಆಗ್ತದೆ ಕಂಪನಿ ಕಡೆಯಿಂದ, ನೀವು ಸಕ್ಸಸ್ಫುಲಿ ಅಪ್ಲೈ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ಲೈಕ್ ವಿದಿನ್ ಅ ವೀಕ್ ನೀವೇನಾದ್ರೂ ಸೆಲೆಕ್ಟ್ ಆಗಿದ್ರೆ ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ತುಂಬಾನೇ ಬೇಸಿಕ್ ಆಗಿರುತ್ತೆ, ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಫುಟ್ವರ್ಕ್ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಆಗಿರೋರಿಗೆ ಗೊತ್ತಿರುತ್ತೆ, ಸೇಮ್ ಟೈಪ್ ಇಂಟರ್ವ್ಯೂ ಇರುತ್ತೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಎಲ್ಲ ಹೇಳಿ, ಮತ್ತೆ ಇದು ಕಂಪನಿದು ಏನೋ ರಿಕ್ವೈರ್ಮೆಂಟ್ ಮತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಸ್ವಲ್ಪ ಓದಿ ಮತ್ತೆ ಕಂಪನಿ ಬಗ್ಗೆ ಕೂಡ ನೋಡಿ. ಆಯ್ತಾ? ಡೀಟೇಲ್ ಕಲೆಕ್ಟ್ ಮಾಡಿ ಏನಕ್ಕಂತ ಹೇಳಿದ್ರೆ ಅದ್ರ ಬಗ್ಗೆನೇ ಅವರು ಕ್ವಶನ್ ಕೇಳ್ತಾರೆ. ಇಲ್ಲಾಂತ ಹೇಳಿದ್ರೆ ಒಂದು ಗೇಮಿಂಗ್ ಟೈಪ್ ಇಂಟರ್ವ್ಯೂ
ಇರ್ತದೆ ಅಂತ ಹೇಳಿದ್ರೆ ಡೈರೆಕ್ಷನ್ ಇದು ಏನು ಆರೋ ಯಾವ ಕಡೆ ಮೂವ್ ಆಗುತ್ತೆ ಆ ಥರದ್ದು ಇಂಟರ್ವ್ಯೂ ಕೂಡ ಅವರು ಮಾಡಬಹುದು. ಓಕೆನಾ? ಸೊ ಇದಾಗಿತ್ತು ಇವತ್ತಿದು ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಮತ್ತು ಯಾರೆಲ್ಲ ಲೈಕ್ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋ ಶೇರ್ ಕೂಡ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೂಡ ಮರಿಬೇಡಿ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಬಾಯ್ ಬಾಯ್.